ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲೆಯಾದ್ಯಂತ ನೀಲಗಿರಿ ಮರಗಳ ತೆರವು ಅಭಿಯಾನ ಮಾಡುತ್ತಿದ್ದರೂ ಕಂದಾಯ ಇಲಾಖೆಯ ಆವರಣದಲ್ಲೇ ಇಂತಹ ಬೃಹದಾಕಾರದ ಮರಗಳನ್ನು ತಾಲೂಕಿನ ಮಿನಿ ವಿಧಾನಸೌಧ ಆವರಣದಲ್ಲಿ ಉಳಿಸಿಕೊಂಡಿರುವುದು ಸಾರ್ವಜನಿಕರ ಪಿಸು ಪಿಸು ಮಾತಿಗೆ ದಾರಿಯಾಗಿದೆ. ದೇವನಹಳ್ಳಿ ದಂಡಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡು ಮೊದಲು ಮಾಡಿದ್ದು ಅರಣ್ಯ ಇಲಾಖೆಗೆ. ನೀಲಗಿರಿ ಮರಗಳ ತೆರವಿಗೆ ಪತ್ರ ಮುಖೇನ ಬರೆದು ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ಮರಗಳಿಗೆ ಸಂಖ್ಯೆ ನೀಡಿ ಆದಷ್ಟು ಜರೂರಾಗಿ ಟೆಂಡರ್ ಮೂಲಕ ಹರಾಜು ಮಾಡಿ ತೆರವುಗೊಳಿಸಲು ಸೂಚಿಸಲಾಗಿದೆ ಎಂದು ತಾಲೂಕು ಪ್ರಭಾರ ದಂಡಾಧಿಕಾರಿ ಬಾಲಕೃಷ್ಣ ತಿಳಿಸಿದ್ರು. ನಾನು 1ನೇ ತಾರೀಕು ಪ್ರಭಾರಿ ತಹಶೀಲ್ದಾರ್ ಸ್ವೀಕಾರ ಮಾಡಿದೆ. ಅದಕ್ಕೆ ಮುಂಚೆನು 1 ತಿಂಗಳಿಂದ 2 ತಿಂಗಳಿಂದ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಈ ಬಗ್ಗೆ ಟೆಂಡರ್ ಮಾಡಿ ಅದ್ರದ್ದು ಏನಿದೆ ಅಂದ್ಬಿಟ್ಟು ನಮ್ಗೆ ಕಳಿಸ್ಕೊಡಿ ಅಂತ ಆಗ್ತಾಯಿದೆ. ಅವರೇನು ಗಮನಿಸ್ದಂಗಿಲ್ಲ. ಈಗ ಮತ್ತೆ 1ನೇ ತಾರೀಕು ಮಾಡಿದ್ದಕ್ಕೆ ಸಕಾರಾತ್ಮಕವಾಗಿ ಮೇಡಮ್ ಅವ್ರಿಗೆ ಸ್ಪಂದಿಸಿ ನೋಡಿ ಎಲ್ಲ ಮರಗಳಿಗೂ ನೀವೇ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ನಂಬರ್ ಹಾಕಿದ್ದಾರೆ ಟೆಂಡರ್. ಅವರೂ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಫಸ್ಟು ಪ್ರಥಮ ಆದ್ಯತೆ ಮೇಲೆ ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ಈ ಬೃಹದಾಕಾರ ಬೆಳೆದಿರ್ತಕ್ಕಂಥ ನೀಲಗಿರಿ ಮರಗಳ ತಿರುವು ಮಾಡೋದಕ್ಕೋಸ್ಕರವಾಗಿ ನಾನು ಬಂದ ದಿವಸನೇ ಫಸ್ಟ್ ತೀರ್ಮಾನ ತಗೊಂಡಿದ್ದೆ. ಇಲ್ಲಿ ಜಲ ವೃದ್ಧಿ ಮಾಡೋಕ್ಕೋಸ್ಕರವಾಗಿ ನಮ್ಮಲ್ಲಿ ತಾಲೂಕು ಆಫೀಸಲ್ಲಿ ಕೂಡ ನೀರಿಲ್ಲ, ಬೋರ್ವೆಲ್ಗಳಿಗೆಲ್ಲ ಎಲ್ಲ ಒಣಗೋಗ್ತಾ ಇರೋದ್ರಿಂದ ಫಸ್ಟು ನಾವು ಮಾದರಿ ಆಗಬೇಕು ಅಂದ್ಬಿಟ್ಟು ಮರಗಳೆಲ್ಲ ಸುಮಾರು ಒಂದು 22 ಮರ ಇದೆ ಈಗ ಟೋಟಲ್. ಅರಣ್ಯ ಇಲಾಖೆಯವರು ಈಗಾಗಲೇ ಎಲ್ಲ ಗುರ್ತು ಮಾಡ್ಕೊಂಡೋಗಿದ್ದಾರೆ, ಮರಗಳದ್ದು ನಂಬರ್ ಹಾಕಿದ್ದಾರೆ, ನೀವು ಪರಿಶೀಲನೆ ಮಾಡ್ಕೊಬೋದು. ಇದೆಲ್ಲ 1, 2, 3, 4 ಬಂದು 16, 17 ಮರ ಇಲ್ಲ ಹಾಕಿದ್ದಾರೆ.